ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಪಾಪ ಅವ್ರಿಗೆ ಸಿಟಿ ಗೊತ್ತಿಲ್ಲ, ನಮ್ಮನ್ನ ಬಿಟ್ರೆ ಬೇರೆ ಯಾರು ಇಲ್ಲ, ಎಲ್ಲಿಗೆ ಅಂತ ಹೋಗಿರ್ತಾರೋ, ಕತ್ಲೆ ಬೇರೆ ಆಗಿದೆ. ವೈಜಯಂತಿಯಮ್ಮ ಪರಿಯಮ್ಮನ ಮನೆಯಲ್ಲಿದ್ದಾರೆ. ಏನು ವೈಜಯಂತಿಯಮ್ಮ ನಮ್ಮನೇಲಿದ್ದಾರಾ? ಹೌದು. ಅಯ್ಯೋ ಏನ್ ಹೇಳ್ತಿದೆ ಗೋವಿಂದ ಸ್ವಾಮಿ, ನಂಗೊಂದು ಅರ್ಥ ಆಗ್ತಿಲ್ಲ. ಅಲ್ಲ ವೇದ, ವೈಜಯಂತಿ ಅಮ್ಮ ನಮ್ಮನೆಗೆ ಹೆಂಗೋದ್ರು? ವೈಜಯಂತಿ ಅಮ್ಮನ ಮನೆಯಿಂದ ಹೊರಗೆ ಹೋಗು ಅಂತ ಹೇಳೋದು ನನಗೆ ಸುಲಭ ಆಗಿರಲಿಲ್ಲ. ಅವರನ್ನ ಬಾಯಿ ತುಂಬ ಅಮ್ಮ ಅಂತ ಕರ್ತಿದ್ದೀನಿ, ಅವ್ರ ಜೋಗಳ ಕೇಳಿ ನಿದ್ದೆ ಮಾಡಿದ್ದೀನಿ, ಕೈ ತುತ್ತಿದ್ದೀನಿ. ಇನ್ಫ್ಯಾಕ್ಟ್ ಅವ್ರನ್ನ ಸ್ವಂತ ತಾಯಿಯಷ್ಟು ಪ್ರೀತಿಸ್ತೀನಿ. ಬಟ್ ಪರಿಸ್ಥಿತಿ ಬೇರೆ ಥರನೇ ಇದೆ ಅಮೂಲ್ಯ. ಅದಕ್ಕೆ ಪರಿಯಮ್ಮನ ಹತ್ರ ಮಾತಾಡಿ ವೈಜಯಂತಿಯಮ್ಮ ಅಲ್ಲೇ ಇರೋ ಥರ ವ್ಯವಸ್ಥೆ ಮಾಡಿದೆ. ಅಬ್ಬಾ, ವೈಜಯಂತಿಯಮ್ಮ ಸೇಫ್ ಆಗಿದ್ದಾರೆ ಅಂತ ಹೇಳಲ್ಲ, ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಸರಿ, ಹಾಗಿದ್ರೆ ನಾನು ಮಲ್ಕೊಳ್ಬೋದಾ? ಆದರೂ ವೇದಾಂತ್, ವೈಜಯಂತಿಯಮ್ಮನ ಮನೆ ಬಿಟ್ಟು ಹೋಗು ಅಂತ ಯಾಕೆ ಕಳಿಸ್ತೆ ಅಂತ ಹೇಳಲೇ ಇಲ್ಲ. ಪ್ಲೀಸ್ ಅದ್ರ ಬಗ್ಗೆ ಏನು ಕೇಳಬೇಡ. ಸ್ಟ್ರಾಂಗ್ ರೀಸನ್ ಇಲ್ಲದೆ ಖಂಡಿತವಾಗ್ಲೂ ನಾನು ಹೀಗೆ ಮಾಡಿರೋದಿಲ್ಲ ಅಂತ ನಿನಗೂ ಗೊತ್ತು. ಸಮಯ ಬಂದಾಗೆಲ್ಲ ವಿವರವಾಗಿ ನಾನು ತಿಳಿಸಿ ಹೇಳ್ತೀನಿ. ಬಟ್ ಒಂದು ತಿಳ್ಕೊ, ನಾನೇನೇ ಮಾಡಿದ್ರು ನಿಮ್ಮ ಮನೆಯವ್ರಿಗೆ ಮನೆ ಒಳ್ಳೇದಾಗಲಿ ಅಂತಲೇ ಮಾಡ್ತೀನಿ. ಓಹೋ ಸುಂದರಪ್ಪ, ಏನು ನನಗೆ ಗೊತ್ತೇ ಇಲ್ಲ, ಹೊಸ್ದಾಗಿ ಹೇಳ್ತಿದ್ದಾನೆ ಈ ಮನೆ ಒಳ್ಳೇದಕ್ಕೋಸ್ಕರ ಮಾಡ್ತಿರೋದು ಅಂತ. ಆದರೂ ನೀನೊಂಥರ ಸೀಕ್ರೆಟ್ ಶಂಕರಪ್ಪ ವೇದಾಂತ್, ನಿಂಗೆ ಎಷ್ಟೇ ನೋವು ಇದ್ರು ನಿನ್ ಮನ್ಸಲ್ಲೇ ಇಟ್ಕೊಂಡಿರ್ತೀಯ, ಯಾರ ಹತ್ರನೂ ಹೇಳಲ್ಲ. ಹೋಗ್ಲಿ ಬಿಡು, ನಾನು ಕಾಯ್ತೀನಿ. ಅದೇ ವೈಜಯಂತಿ ಅಮ್ಮ ಆದಷ್ಟು ಬೇಗ ಈ ಮನೆಗೆ ವಾಪಸ್ ಬರ್ಬೇಕಷ್ಟೆ. ಅಮ್ಮ ಒಬ್ಬರೇ ಬರಲ್ಲ, ಎಲ್ರು ಬರ್ತಾರೆ. ಎಲ್ರು ಅಂದ್ರೆ ಯಾರು? ಅಪ್ಪಾಜಿನೂ ಮನೆಗೆ ಬರ್ತಿದ್ದಾರಾ? ಆದಷ್ಟು ಬೇಗ ಮನೆಗೆ ವಾಪಸ್ ಬರ್ತಾರೆ ತಾನೆ? ಮುಂದೆ ನಿನಗೆ ಗೊತ್ತಾಗುತ್ತೆ, ಸದ್ಯಕ್ಕೆ ಬಿಡು. ಅಮೂಲ್ಯ, ಇತ್ತೀಚೆಗೆ ನೀನು ಕೋಪ ಮಾಡ್ಕೊಂಡ್ರೆ ಚೆನ್ನಾಗೇ ಕಾಣ್ತಿಲ್ಲ. ಮುಂಚೆ ಕೋಪ ಮಾಡ್ಕೊಂಡಾಗ ಕೆಂಪು ಟೊಮ್ಯಾಟೊ ಹಣ್ಣು ಥರ ಕಾಣ್ತಿದೆ. ವೇದಾಂತ್, ನೀನು ಸುಮ್ಮನೆ ಪೂಜೆ ಹೊಡೋದಕ್ಕೆ ಬರಬೇಡ. ನನಗೆ ಅರ್ಥ ಆಗ್ತಿದೆ ನೀನು ಯಾವುದೋ ಒಂದು ದೊಡ್ಡ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆಯಾ ಅಂತ. ಆಯ್ತು, ನಿನಗೆ ಯಾವಾಗ ವೈಜಯಂತಿ ಅಮ್ಮನ ಬಗ್ಗೆ ಮಾತಾಡಬೇಕು ಅನ್ಸುತ್ತೋ ಆಗಲೇ ಮಾತಾಡು, ಅಲ್ಲಿವರೆಗೂ ನಾನೇನು ಕೇಳೋದಿಲ್ಲ. ಆಯ್ತಾ? ಥ್ಯಾಂಕ್ಸ್ ಬಜಾರಿ, ಅರ್ಥ ಮಾಡ್ಕೊಂಡೆ. ಸರಿ ಹೋಗಿ, ಫ್ರೆಶ್ ಅಪ್ ಆಗ್ಬಿಡ್ಬಾ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.